ಅಕ್ರಮವಾಗಿ ಮೃತ ವ್ಯಕ್ತಿಯ ಹೆಸರಿನಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬಿಲ್ ಸಂದಾಯ ಮಾಡಿದ ಕೃಷಿ ಇಲಾಖೆ ಅಧಿಕಾರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಕರ್ನಾಟಕ ತಾಲೂಕು ಘಟಕ ಜಮಮಂಡಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಮಿತಿ ರಾಜ್ಯ ಅಧ್ಯಕ್ಷ ಚಿನ್ನಪ್ಪ ಕುದರಂಗಿ, ಸರ್ಕಾರ ಗ್ರಾಮೀಣ ಭಾಗದ ಜನರಿಗೆ ಕನಿಷ್ಠ 100 ದಿನಗಳು ಉದ್ಯೋಗ ಸಿಗಲಿ ಎಂಬ ಮಹಾ ಉದ್ದೇಶದಿಂದ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸಲಾಗಿದೆ. ಆದರೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವ ಬದಲು ಜಮಖಂಡಿ ತಾಲೂಕಿನ ಕೃಷಿ ಇಲಾಖೆ ವ್ಯಾಪ್ತಿಯ ನರೇಗಾ ಯೋಜನೆ ಅಡಿ ನಡೆದಿರುವ ಕಾಮಗಾರಿಯಲ್ಲಿ ಮೃತ ವ್ಯಕ್ತಿ ಹೆಸರಿನಲ್ಲಿ ಕೂಲಿ ಹಣ ಸಂದಾಯ ಮಾಡಿದ್ದಾರೆ. ಇಪ್ಪರಗ್ಗಿ ಗ್ರಾಮದ ಶೇಖವ ಶಂಕರ ಜತ್ತಿ ಇವರ ಜಾಬ ಕಾರ್ಡ್ ನಂಬರ್ KM100050025001064 ಇವರು 27/6/2021 ಮರಣ ಹೊಂದಿದ್ದರು. ಕೂಡ ಇವರ ಹೆಸರಿನಲ್ಲಿ ಸತತವಾಗಿ 1/10/2021 7/10/2021 ಕೂಲಿ ಹಣ ಸಂದಾಯ ಮಾಡುತ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಜಮಖಂಡಿ ತಾಲೂಕು ಅಧ್ಯಕ್ಷ ಬಸವರಾಜ ಕಂಬಾಳೆ, ಗೌರವ ಅಧ್ಯಕ್ಷ ಶಂಕರಾನಂದ ಕೋರ್ಪೇಡೆ, ಕಾರ್ಯದರ್ಶಿ ರವಿ ಪತ್ತಾರ, ಖಜಾಂಚಿ ಬಸವರಾಜ ಬಡೇಗೇರ ಮುಂತಾದ ಹಲವಾರು ಸಾಮಾಜಿಕ ಕಾರ್ಯಕರ್ತರು ರೈತ ಹೋರಾಟಗಾರರು ಹಾಜರಿದ್ದರು. ನಿಮ್ಮ ಕೈಗೆ ಕೊಡಬೇಕ್ರಿ, ಇದು ಪೇಮೆಂಟ್ ಮಾಡಿ ಸಿಬ್ಬಂದಿ ಇಲ್ಲೇ ಅದರ, ಅವ್ರು ಇಲ್ಲೇ ಕರೆಸಿ ಯಾಕೆ ಮಾಡ್ರಿ? ಬಟ್ ನಾನು ಭ್ರಷ್ಟ ವ್ಯವಸ್ಥೆಗೆ ಅವಕಾಶ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೆರೆಗೆ ಯೋಜನೆ ಎಂಬುದು ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ ಬಂದಂತ ಯೋಜನೆ ನಿಮ್ಗೆ ಅರ್ಗೋತ ನಾವು ತಿಳಿಸೋದು ಬೇಡ. ಯಾಕೆ ಅಂತ ಅಲ್ಲಿ ಆ ಅನುಷ್ಠಾನ ಮಾಡಂತ ಯೋಜನೆನ ಸತ್ತಂತ ವ್ಯಕ್ತಿ ಬಿಲ್ ಸಮಯ ಮಾಡ್ತಾ ಅಂದ್ರೆ ನಿಮ್ಮ ಆಫೀಸ್ದಾಗ ಕಣ್ಣರ್ ಚೆಕ್ ಮಾಡಿಸ್ರ ಅಧಿಕಾರಿಗಳಿಗೆ. ಯಾಕಂದ್ರೆ ಸರ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅವ್ರ. ಇಲ್ಲಿ ನೋಡ್ರಿ, ಈ ವ್ಯಕ್ತಿ ಸೈನ್ ಮಾಡಿಲ್ಲ, ಇವರೆಲ್ಲ ಸೈನ್ ಮಾಡಿದ್ರೆ ಅವ್ರ ಬಗ್ಗೆ ನಾವೇನು ಕೇಳಂಗಿಲ್ಲ. ಈ ವ್ಯಕ್ತಿ ಕೂಡ ಇಲ್ಲಿ ಸೈನ್ ಮಾಡಿಲ್ಲ. ಈ ಸೈನ್ ಮಾಡಿಲ್ಲ ಅಂದ್ರೂ ಕೂಡ ಅವನ ಹೆಸರು ಹೆಂಗ್ ಪೇಮೆಂಟ್ ಹಾಕಿದ್ರು ಅವ್ರ ಪೇಮೆಂಟ್ ಅಲ್ಲ ಸರ್. ಈ ವ್ಯಕ್ತಿ ಡೆತ್ ಆಗಿದ್ದಾನೆ, ಸೈನ್ ಮಾಡಿಲ್ಲ. ಸೈನ್ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಆ ವ್ಯಕ್ತಿ ಡೆತ್ ಆಗ್ಯಾನ, ಅದಕ್ಕೋಸ್ಕರ ಸೈನ್ ಮಾಡಿಲ್ಲ. ಸಪ್ತಾಂತ ವ್ಯಕ್ತಿ ಅಟೆಂಡ್ಸ್ ಹೆಂಗ್ ಕೊಟ್ಟಿರೋ ವಾಲ್ಯೂರ್ ಇಲ್ಲಿ ಇನ್ನೊಂದು ಡಾಟಾ ಎಂಟ್ರಿ ಆಪರೇಟರ್ ಸರ್, ಇದನ್ನ ನೋಡಿ ಫಿಲ್ ಅಪ್ ಮಾಡಿದ್ರೆ ಅಂದ್ರೆ ಅಲ್ಲಿವರೆಗೂ ಇದೆ ಫೈಲ್ ಏನು ಬೇರೆ ಕಡೆ ಇತ್ತು, ಒಂದ್ ಏನ ಕಾರಣ ಬೇಕಲ್ಲ ಸರ್. ನೋಡೋಣ ಸರ್, ಸಾರ್ವಜನಿಕ ಕೆಲಸ ರೀ ಇದ. ಗೌರ್ಮೆಂಟ್ ಗೌರ್ಮೆಂಟ್ ಅನ್ನೋದು ಸರ್ಕಾರ ಪಬ್ಲಿಕ್.